हलो स्टूडेंट्स इवत्तिन दिन नावु ओंदु होस सब्जेक्ट बिजनेस टैक्सेशन अंत आ सब्जेक्ट नावु अर्थ माड्कोण ई सब्जेक्ट अल्ली नमगे ओंदु चाप्टर इदे अदन्ने असेस्मेंट आफ् फर्म अंत हेळ्तीवि वाट इस असेस्मेंट आफ् फर्म अंद्रे ओंदु फर्म अन्न याव रीति असेस् माडोदु अंद्रे ओंदु फर्म न इनकम टैक्स रिटर्न न याव रीति फैल माडोदु अंत हेळि ನಾವು ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅಸೆಸ್ಮೆಂಟ್ ನ ಮಾಡೋದಕ್ಕೆ ಮುಂಚೆ ಫಸ್ಟ್ ಫರ್ಮ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ನೋಡಿ ಡೆಫಿನೇಷನ್ ಕೊಟ್ಟಿದ್ದಾರೆ ಎಲ್ಲಿ, ಸೆಕ್ಷನ್ 4 ಆಫ್ ದ ಪಾರ್ಟ್ನರ್ಶಿಪ್ ಆಕ್ಟ್ ಆಫ್ 1932 ಪ್ರಕಾರ ಎ ಫರ್ಮ್ ಈಸ್ ಡಿಫೈನ್ಡ್ ಆಸ್ ರಿಲೇಷನ್ಶಿಪ್ ಬಿಟ್ವೀನ್ ಪರ್ಸನ್ಸ್ ಹೂ ಅಗ್ರೀ ಟು ಶೇರ್ ದಿ ಪ್ರಾಫಿಟ್ಸ್ ಆಫ್ ಎ ಬಿಸ್ನೆಸ್ carried on by all or any one of them acting for all ಅಂತ ಹೇಳಿದ್ದಾನೆ. ಅಂದ್ರೆ ಇಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿದ್ರೆ ದ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಆರ್ ಮೋರ್ ಪರ್ಸನ್ಸ್, ಇಲ್ಲಿ ವಾಲಂಟರಿ ಆಗಿ ಇಬ್ಬರಿಗಿಂತಲೂ ಜಾಸ್ತಿ ಏನದೋ ಮಿನಿಮಮ್ ಇಬ್ಬರು ಅಥವಾ ಇಬ್ಬರಿಗಿಂತಲೂ ಜಾಸ್ತಿ ಅವರು ಪ್ರಾಫಿಟ್ಸ್ ಅನ್ನ ಶೇರ್ ಮಾಡ್ಕೊಳ್ತಾರೆ ಯಾವ್ದಾದ್ರೂ ಒಂದು ಬಿಸ್ನೆಸ್ ನ ಮಾಡಿ. ಸೊ ಈ ಬಿಸ್ನೆಸ್ ನ ಮಾಡಬೇಕಾದ್ರೆ ಎಲ್ಲಾ ಪಾರ್ಟ್ನರ್ಸ್ ಒಬ್ರಿಗೋಸ್ಕರ ಕೆಲಸ ಮಾಡಬಹುದು ಅಥವಾ ಒಬ್ರು ಎಲ್ರಿಗೋಸ್ಕರ ಏನ್ ಮಾಡಬಹುದು ಆ ಪಾರ್ಟ್ನರ್ಶಿಪ್ ನಲ್ಲಿ ಕೆಲಸ ಮಾಡಬಹುದು. ಸೊ ಅದಕ್ಕೆ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಒನ್ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್ ಅಂತ ಹೇಳಿದ್ದಾರೆ. ಒಬ್ಬನು ಎಲ್ರ ಪರವಾಗಿ ಪಾರ್ಟ್ನರ್ಶಿಪ್ ನಲ್ಲಿ ಕೆಲಸ ಮಾಡಬಹುದು ಅಥವಾ ಎಲ್ರೂ ಒಬ್ಬನಿಗೋಸ್ಕರ ಕೆಲಸ ಮಾಡಬಹುದು. ಸೊ ಇದನ್ನೇ ನಾವು ಒಂದು ಬಿಸ್ನೆಸ್ ಮಾಡಿ ಆ ಬಿಸ್ನೆಸ್ ನಲ್ಲಿ ಬಂದಿರತಕ್ಕಂತಹ ಪ್ರಾಫಿಟ್ ಅನ್ನ ಈ ಪಾರ್ಟ್ನರ್ಸ್ ಯಾರಿದ್ದಾರೆ ಅವರು ಹಂಚಿಕೊಳ್ತಾರೆ. ಯಾವ ರೇಷಿಯೋನಲ್ಲಿ ಯಾವ ಶೇರ್ ಅಲ್ಲಿ ಹಂಚಿಕೊಳ್ತಾರೆ ಅಂದ್ರೆ ಅವರು ಅಗ್ರೀಡ್ ಪ್ರಪೋರ್ಷನ್ ಅಂತ ಹೇಳ್ತೀವಿ. ಹೌದು, ಮುಂಚೆನೆ ಒಪ್ಕೊಂಡಿರ್ತಾರೆ, ಒಪ್ಪಂದ ಆಗಿರುತ್ತೆ ಯಾವ ರೇಷಿಯೋನಲ್ಲಿ ಪ್ರಾಫಿಟ್ಸ್ ಅನ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಇಲ್ಲಿ ಯಾರ್ಯಾರು ಆ ಬಿಸ್ನೆಸ್ ನ ಮಾಡ್ತಾ ಇದ್ರೆ ಯಾರ್ಯಾರು ದ ಪರ್ಸನ್ಸ್ ಹೂ ಅಗ್ರೀ ಟು ಡೂ ಬಿಸ್ನೆಸ್ ಕಾಲ್ಡ್ ಆಸ್ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ. ಕಲೆಕ್ಟಿವ್ ಆಗಿ ಅವ್ರನ್ನ ಫರ್ಮ್ ಅಂತ ಹೇಳ್ತೀವಿ. ಸೊ ಒಬ್ಬೊಬ್ಬರನ್ನೇ ನಾವು ಪಾರ್ಟ್ನರ್ಸ್ ಅಂತ ಹೇಳ್ತೀವಿ. ಈಗ ಎ ಬಿ ಅಂಡ್ ಸಿ ಮೂರ್ ಜನ ಪಾರ್ಟ್ನರ್ಸ್ ಇದಾರೆ ತಿಳ್ಕೊಳ್ಳಿ. ಆ ಮೂರ್ ಜನನ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ. ಪಾರ್ಟ್ನರ್ ಎ, ಪಾರ್ಟ್ನರ್ ಬಿ, ಪಾರ್ಟ್ನರ್ ಸಿ ಅಂತ ಕರಿತೀವಿ. ಕಲೆಕ್ಟಿವ್ ಆಗಿ ಹೇಳ್ಬೇಕಾದ್ರೆ ಎ ಬಿ ಅಂಡ್ ಸಿ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತೀವಿ. ಅಲ್ಲಿ ಕಲೆಕ್ಟಿವ್ ಆಗಿ ಗ್ರೂಪ್ ಆಗಿ ಅವ್ರನ್ನ ಫರ್ಮ್ ಅಂತ ಹೇಳ್ತೀವಿ. ಸಿ ದೇ ಆರ್ ಅಬೈಡಿಂಗ್ ಬೈ ಎ ಡೀಡ್ ಕಾಲ್ಡ್ ಆಸ್ ಪಾರ್ಟ್ನರ್ಶಿಪ್ ಡೀಡ್. ಸಿ ಸೆಕ್ಷನ್ 4 ಆಫ್ ದ ಪಾರ್ಟ್ನರ್ಶಿಪ್ ಆಕ್ಟ್ ಆಫ್ 1932 ಪ್ರಕಾರ ಓಕೆನಾ, ಪ್ರತಿ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಕೂಡ ಏನಾಗಿರ್ಬೇಕು, ಪಾರ್ಟ್ನರ್ಶಿಪ್ ಡೀಡ್ ಅನ್ನ ಇರಬೇಕು. ಅಂದ್ರೆ ಅಗ್ರಿಮೆಂಟ್, ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಇರಬೇಕು. ಏನಿದೆ ಅಗ್ರಿಮೆಂಟ್ ಅಂತ ಹೇಳಿದ್ರೆ ಪಾರ್ಟ್ನರ್ಸ್ ಎಲ್ಲ ಕುತ್ಕೊಂಡು ಅವರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಬರೆದು ಒಂದು ಪೇಪರ್ ಮೇಲೆ ಬರೆದು ಎಲ್ಲರೂ ಒಪ್ಕೊಂಡು ಅದರ ಮೇಲೆ ಸೈನ್ ಮಾಡಿರ್ತಾರೆ. ಸೊ ಅಂತಹ ಡಾಕ್ಯುಮೆಂಟ್ ಅನ್ನ ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳ್ತೀವಿ. ಇದು ಕೆಲವು ಪಾರ್ಟ್ನರ್ಸ್, ಕೆಲವು ಪಾರ್ಟ್ನರ್ಶಿಪ್ ಫಾರ್ಮ್ಸ್ ಮಾಡ್ಕೊಳ್ತವೆ, ಕೆಲವು ಪಾರ್ಟ್ನರ್ಶಿಪ್ಸ್ ಮಾಡ್ಕೊಳ್ಳೋದಿಲ್ಲ. ಮಾಡ್ಕೊಳ್ತಿದ್ರೆ ಏನೇನ್ ತೊಂದರೆಗಳಾಗುತ್ತೆ ಅಂದ್ರೆ, ಮುಂದಕ್ಕೆ ಏನಾದ್ರೂ ಲೀಗಲ್ ಇಶ್ಯೂಸ್ ಆದಾಗ, ಅಂದ್ರೆ ಪಾರ್ಟ್ನರ್ಸ್ ನಡುವೆ ಏನಾದ್ರೂ ಜಗಳಗಳಾದಾಗ, ಅದು ಪ್ರಾಫಿಟ್ ಶೇರಿಂಗ್ ಅಲ್ಲಿ ಆಗಿರ್ಬೋದು ಅಥವಾ ಲಾಸಸ್ ಶೇರಿಂಗ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ವಿಚಾರದಲ್ಲೂ ಆಗಿರ್ಬೋದು, ಜಗಳಗಳಾದಾಗ ಕೋರ್ಟ್ ಹೋದಾಗ ಸೆಕ್ಷನ್ 4 ಆಫ್ ಪಾರ್ಟ್ನರ್ಶಿಪ್ ಆಕ್ಟ್ ಅಥವಾ ಪಾರ್ಟ್ನರ್ಶಿಪ್ ಆಕ್ಟ್ ಆಫ್ 1932 ಏನ್ ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ಹೋಗುತ್ತೆ ಹೊರತು ಅವರು ಅನ್ಕೊಂಡಿರ್ತಕ್ಕಂತಹ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗೋದಿಲ್ಲ. ಕಾರಣ ಏನು ಅಂದ್ರೆ, ಪಾರ್ಟ್ನರ್ಶಿಪ್ ಡೀಡ್ ಯಾವ್ದ್ರಲ್ಲಿ ಇರಬೇಕು, ರೈಟಿಂಗ್ ಅಲ್ಲೇ ಇರಬೇಕು ಹೊರತು ಯಾವುದೇ ಕಾರಣಕ್ಕೂ ಓರಲ್ ಆಗಲಿ ಅಥವಾ ಬಾಯಿ ಮಾತಲ್ಲಿ ಅವ್ರ ಹಂಗಿರ್ಲಿ ಇದಿಂಗಿರ್ಲಿ ಅಂತೇಳಿ ಇರೋ ಹಾಗೆ ಇಲ್ಲ. ನೋಡಿ, ದಿ ಸ್ಕೀಮ್ ಆಫ್ ಟ್ಯಾಕ್ಸೇಷನ್ ಆಫ್ ಎ ಫರ್ಮ್. ಸೊ ಏನು ಈಗ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಯಾಗೆ ನಾವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನೋಡಿದೀವಿ, ಅಂಡರ್ ಸೆಕ್ಷನ್ 2 ಸಬ್ ಸೆಕ್ಷನ್ ಎಚ್ ಅಲ್ಲಿ ನೋಡಿದೀವಿ ಏನು, ಹೂ ಈಸ್ ಎ ಪರ್ಸನ್ ಅಂತ ಹೇಳಿದ್ರೆ, ಎ ಪರ್ಸನ್ ಇನ್ಕ್ಲೂಡ್ಸ್ ಎನ್ ಇಂಡಿವಿಜುವಲ್, ಎನ್ ಎಚ್ ಯು ಎಫ್, ಎ ಫರ್ಮ್, ಎ ಫರ್ಮ್, ಎ ಜಾಯಿಂಟ್ ಸ್ಟಾಕ್ ಕಂಪನಿ, ಎನ್ ಆರ್ಟಿಫಿಷಿಯಲ್ ಪರ್ಸನ್ ಆರ್ ಎನ್ ಆರ್ಟಿಫಿಷಿಯಲ್ ಜುರಿಡಿಕಲ್ ಪರ್ಸನ್, ಆಲ್ ದೀಸ್ ಥಿಂಗ್ಸ್, ಎ ಮುನ್ಸಿಪಲ್ ಕಾರ್ಪೊರೇಷನ್, ಇವೆಲ್ಲ ಪರ್ಸನ್ಸ್ ಅಂತ ಹೇಳಿದೀವಿ.
ಅಂದ್ರೆ ಒಂದು ಬಿಸ್ನೆಸ್ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಮಾಡ್ತಾ ಇದ್ರೆ ಆ ಫರ್ಮ್ ಅಲ್ಲಿ ಬಂದಿರತಕ್ಕಂತ ಪ್ರಾಫಿಟ್ಸ್ ಮೇಲೆ ಪಾರ್ಟ್ನರ್ಶಿಪ್ ಫರ್ಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಇಲ್ಲಿ ಪಾರ್ಟ್ನರ್ಸ್ ಅನ್ನ ಕಟ್ಟಬೇಕಾಗಿರೋದು ಪಾರ್ಟ್ನರ್ಶಿಪ್ ಫರ್ಮ್ ಹೆಸರಲ್ಲಿ ನಾವು ಏನ್ ಮಾಡಬೇಕು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಅದಕ್ಕೆ ಈ ಟ್ಯಾಕ್ಸೇಷನ್ ಆಫ್ ದ ಫರ್ಮ್ ಅಲ್ಲಿ ಏನ್ ಮಾಡೋದು ಅಂತ ಹೇಳಿದ್ರೆ ದ ಫರ್ಮ್ ಈಸ್ ಟ್ಯಾಕ್ಸ್ಡ್ ಆಸ್ ಎ ಸೆಪರೇಟ್ ಎಂಟಿಟಿ ಅಂತ ಇದೆ. ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಡಿಫರೆಂಟ್ ಫ್ರಮ್ ಪಾರ್ಟ್ನರ್ಸ್ ಅಂತ ಹೇಳಿ. ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮೇ ಬೇರೆ ಪಾರ್ಟ್ನರ್ಸೇ ಬೇರೆ. ಕಾರಣ ಏನು ಅಂದ್ರೆ ನಾವು ಪಾರ್ಟ್ನರ್ ಅಥವಾ ಎ ಬಿ ಸಿ ಪಾರ್ಟ್ನರ್ಸ್ ಮೂರು ಜನ ಪಾರ್ಟ್ನರ್ಸ್ ಆದಾಗ ನಾವು ಕ್ಯಾಪಿಟಲ್ ನ ಹಾಕಿದಾಗ ನಾವು ಪಾರ್ಟ್ನರ್ಸ್ ಆಗಿರ್ತೀವಿ. ಒಂದ್ಸಾರಿ ನಾವು ಹೆಸರು ಕೊಟ್ಟಿರ್ತೀವಿ ಏನಂತ ಎ ಬಿ ಸಿ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿರ್ತೀವಿ. ಅದು ರಿಜಿಸ್ಟರ್ ಆಗಿರುತ್ತೆ ಅಥವಾ ಅನ್ರಿಜಿಸ್ಟರ್ ಆಗಿರ್ಬೋದು. ಆದ್ರೆ ನಾವು ಎಲ್ಲಾ ವ್ಯವಹಾರಗಳನ್ನ ಎ ಬಿ ಸಿ ಪಾರ್ಟ್ನರ್ಸ್ ಅಲ್ಲಿ ಇಂಡಿವಿಜುವಲ್ ಹೆಸರಲ್ಲಿ ಮಾಡಿರೋದಿಲ್ಲ. ಯಾವ್ದ್ರಲ್ಲಿ ಮಾಡಿರ್ತೀವಿ? ಬಿಸ್ನೆಸ್ ಫರ್ಮ್ ಹೆಸರಲ್ಲಿ ಮಾಡಿರೋದ್ರಿಂದ ಸೊ ಟ್ಯಾಕ್ಸೇಷನ್ ಪರ್ಪಸ್ಗೋಸ್ಕರ ದಿ ಫರ್ಮ್ ಈಸ್ ಟ್ರೀಟೆಡ್ ಆಸ್ ಸೆಪರೇಟ್ ಎಂಟಿಟಿ ಆಗಿರುತ್ತೆ. ದ ಲಯಬಿಲಿಟಿ ಆಫ್ ದ ಪಾರ್ಟ್ನರ್ಸ್ ಈಸ್ ಲಿಮಿಟೆಡ್. ಸಿ ಮುಂಚೆ ಲಯಬಿಲಿಟಿ ಆಫ್ ದ ಪಾರ್ಟ್ನರ್ಸ್ ವಾಸ್ ಅನ್ಲಿಮಿಟೆಡ್. ಈಗ ನಮಗೆ ಎಲ್ ಎಲ್ ಪಿ ಅಂತ ಬಂದಿದೆ, ಅಂದ್ರೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿ. ಈವನ್ ಅದನ್ನೂ ಕೂಡ ನಾವು ಪಾರ್ಟ್ನರ್ಶಿಪ್ ಫರ್ಮ್ ಅಂತಾನೆ ಕರಿತೀವಿ. ಏನಿದು ಲಿಮಿಟೆಡ್ ಲಯಬಿಲಿಟಿ ಅಂತ ಹೇಳಿದ್ರೆ, ಅಂದ್ರೆ ಲಿಮಿಟೆಡ್ ಲಯಬಿಲಿಟಿ ಅಂದ್ರೆ ದ ಲಯಬಿಲಿಟಿ ಆಫ್ ದ ಪಾರ್ಟ್ನರ್ಸ್. ಅಂದ್ರೆ ಪಾರ್ಟ್ನರ್ಸ್ ಜವಾಬ್ದಾರಿ ಎಲ್ಲಿವರೆಗೂ ಇರುತ್ತೆ ಅಂತ ಹೇಳಿದ್ರೆ, ಅವರು ಕೊಟ್ಟಿರ್ತಕ್ಕಂತಹ ಕ್ಯಾಪಿಟಲ್ ಗೆ ಮಾತ್ರ ಏನಾಗಿರುತ್ತೆ, ಸೀಮಿತ ಆಗಿರುತ್ತೆ. ಸಪೋಸ್ ಒಂದು ಫರ್ಮ್ ಅಲ್ಲಿ ಲಾಸ್ ಆಯಿತು ಅಂತ ಇಟ್ಕೊಳ್ಳಿ, ಸೇ 10 ಲಕ್ಷ ರೂಪಾಯಿ ಲಾಸ್ ಆಯಿತು ಅಂತ ಇಟ್ಕೊಳ್ಳಿ. ಮೂರು ಜನ ಪಾರ್ಟ್ನರ್ಸ್ ಇದ್ದಾರೆ, ಮೂರು ಜನ 3 ಲಕ್ಷ ರೂಪಾಯಿ ಕ್ಯಾಪಿಟಲ್ ಹಾಕಿದ್ದಾರೆ, ಲಾಸ್ ಎಷ್ಟಾಗಿದೆ, 10 ಲಾಕ್ ರೂಪೀಸ್ ಲಾಸ್ ಆಗಿದೆ. ಈಗ ಇವ್ರ ಕ್ಯಾಪಿಟಲ್ 3 ಲಕ್ಷ ಹೊರಟೋಯ್ತು, ಯಾಕೆಂದ್ರೆ ಲಾಸ್ ಗೆ ಎಲ್ಲ ಹೊರಟೋಯ್ತು. ಆದ್ರೆ ಇನ್ನೂ 1 ಲಕ್ಷ ರೂಪಾಯಿ ಲಾಸ್ ಅಥವಾ ಬೇರೆ ಯಾರಿಗೋ ಒಬ್ಬರಿಗೆ ಸಾಲ ಕೊಡಬೇಕು, ಲಯಬಿಲಿಟಿ ಕೊಡಬೇಕು. ಆಗ ಪಾರ್ಟ್ನರ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಪರ್ಸನಲ್ ಪ್ರಾಪರ್ಟಿಯಿಂದ ಈ ಮೂರು ಜನ 1 ಲಕ್ಷ ರೂಪಾಯಿನ ತೀರಿಸಬೇಕಾಗುತ್ತೆ. ಅಂದ್ರೆ ಅವರ ಕ್ಯಾಪಿಟಲ್ ಏನಿದೆ ಅದು ಅಷ್ಟಕ್ಕೆ ರೆಸ್ಟ್ರಿಕ್ಟ್ ಆಗಿರೋದಿಲ್ಲ, ಅದು ಪರ್ಸನಲ್ ಪ್ರಾಪರ್ಟೀಸ್ಗೂ ಕೂಡ ಸೇಲ್ ಮಾಡ್ತಕ್ಕಂತ ಸಂದರ್ಭಗಳು ಇರುತ್ತೆ. ಸೊ ಅದಕ್ಕೋಸ್ಕರನೇ ಇದು ಅನ್ಲಿಮಿಟೆಡ್ ಲಯಬಿಲಿಟಿ. ಏನಿದು ಅನ್ಲಿಮಿಟೆಡ್ ಲಯಬಿಲಿಟಿ. ಆದ್ರೆ ಲಿಮಿಟೆಡ್ ಬೈ ಪಾರ್ಟ್ನರ್ಶಿಪ್ ಲಯಬಿಲಿಟಿ, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್, ಪಾರ್ಟ್ನರ್ಸ್ ಲಯಬಿಲಿಟಿ ಎಲ್ಲಿವರೆಗೂ ಲಿಮಿಟ್ ಆಗಿರುತ್ತೆ, ಅವ್ರು ಹಾಕಿರ್ತಕ್ಕಂತ ಕ್ಯಾಪಿಟಲ್ ಮಾತ್ರ ಲಿಮಿಟ್ ಆಗಿರುತ್ತೆ. ಇನ್ನು ಅದಕ್ಕಿಂತಲೂ ಜಾಸ್ತಿ ಲಾಸ್ ಆದ್ರೆ ಅವರ ಪರ್ಸನಲ್ ಪ್ರಾಪರ್ಟಿನ ಸೇಲ್ ಮಾಡಿ ಕೊಡುವ ಅವಶ್ಯಕತೆ ಬರೋದಿಲ್ಲ. ಇದನ್ನೇ ನಾವು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತೀವಿ. ಇದನ್ನು ಕೂಡ ನಾವು ಟ್ಯಾಕ್ಸ್ ಮಾಡ್ತೀವಿ. ದಿ ಶೇರ್ ಆಫ್ ಪ್ರಾಫಿಟ್ಸ್ ಇನ್ ದ ಫರ್ಮ್ ಫಾರ್ ಪಾರ್ಟ್ನರ್ಸ್ ಈಸ್ ಎಕ್ಸೆಂಪ್ಟೆಡ್. ಸಿ ಪಾರ್ಟ್ನರ್ಶಿಪ್ ಫರ್ಮ್ ಓಕೆನಾ, ಪ್ರಾಫಿಟ್ಸ್ ಅರ್ನ್ ಮಾಡಿದ್ರೆ ಫರ್ಮ್ ಹೆಸರಲ್ಲಿ ಸೆಪರೇಟ್ ಲೀಗಲ್ ಎಂಟಿಟಿ ಅಂತ ಹೇಳಿದ್ವಿ, ಕರೆಕ್ಟಾ? ಪಾರ್ಟ್ನರ್ಶಿಪ್ ಫರ್ಮ್ ಹೆಸರಲ್ಲಿ ಆ ಪ್ರಾಫಿಟ್ಸ್ ಮೇಲೆ ನಾವೇನ್ ಕೊಟ್ಟಿರ್ತೀವಿ, ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಿರ್ತೀವಿ ಗವರ್ಮೆಂಟ್ ಗೆ. ಆಫ್ಟರ್ ಡಿರೆಕ್ಟಿಂಗ್ ದ ಟ್ಯಾಕ್ಸಸ್ ಫ್ರಮ್ ದ ಪ್ರಾಫಿಟ್ಸ್, ಹೌದಾ, ಪ್ರಾಫಿಟ್ಸ್ ಅಲ್ಲಿ ಟ್ಯಾಕ್ಸ್ ಪೇಮೆಂಟ್ ಆದ್ಮೇಲೆ ಬಂದಿರತಕ್ಕಂತ ಪ್ರಾಫಿಟ್ಸ್ ನ ಯಾರಿಗೆ ಕೊಡ್ತೀವಿ, ಪಾರ್ಟ್ನರ್ಸ್ ಗೆ ಕೊಡ್ತೀವಿ. ಆ ಕೊಟ್ಟಿರ್ತಕ್ಕಂತ ಪ್ರಾಫಿಟ್ಸ್ ಪಾರ್ಟ್ನರ್ಸ್ ಕೈಯಲ್ಲಿ ಎಕ್ಸೆಂಪ್ಟೆಡ್ ಆಗಿರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಅದು ಆಲ್ರೆಡಿ ಟ್ಯಾಕ್ಸ್ ಅನ್ನ ಕಟ್ ಆಗಿರ್ತಕ್ಕಂಥದ್ದು. ಇಟ್ ಈಸ್ ನೆಟ್ ಟ್ಯಾಕ್ಸ್ ಅಮೌಂಟ್ ಅಂತ ಹೇಳ್ತೀವಿ, ನೆಟ್ ಇನ್ಕಮ್ ಅಂತ ಹೇಳ್ತೀವಿ. ಸೇ ಈಗ ಫಾರ್ ಎಕ್ಸಾಂಪಲ್ 10 ಲ್ಯಾಕ್ ರುಪೀಸ್, ಎಷ್ಟು 10 ಲ್ಯಾಕ್ ರುಪೀಸ್ ಏನ್ ಬಂದಿದೆ, ಪ್ರಾಫಿಟ್ಸ್ ಬಂದಿದೆ ಅಂತ ಇಟ್ಕೋಣ. ಅದರಲ್ಲಿ 4 ಲ್ಯಾಕ್ ರುಪೀಸ್ ಟ್ಯಾಕ್ಸ್ ಹೋಗಿದೆ, ಇನ್ ಎಷ್ಟು ಬರುತ್ತೆ, 6 ಲ್ಯಾಕ್ ರುಪೀಸ್ ಬರುತ್ತೆ. ಮೂರ್ ಜನ ಪಾರ್ಟ್ನರ್ಸ್ ಇದ್ದಾರೆ, ಆಗ ಮೂರ್ ಜನಕ್ಕೆ ಒಟ್ಟು 2 ಲ್ಯಾಕ್ ರುಪೀಸ್ ಬರುತ್ತೆ. ಈ 2 ಲ್ಯಾಕ್ಸ್ ಏನಿದೆ ಎ ಬಿ ಸಿ ಪಾರ್ಟ್ನರ್ಸ್ ಗೆ ಅಥವಾ ಮೂರ್ ಜನ ಪಾರ್ಟ್ನರ್ಸ್ ಗೆ, ಮತ್ತೆ ಈ 2 ಲ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಕಟ್ಟೋ ಹಾಗೆ ಇರೋದಿಲ್ಲ, ಅದು ಎಕ್ಸೆಂಪ್ಟ್ ಆಗುತ್ತೆ. ಕಾರಣ ಏನು ಅಂದ್ರೆ, ಈ 6 ಲ್ಯಾಕ್ಸ್ ಹೇಗ್ ಬಂದಿರುತ್ತೆ, ಆಲ್ರೆಡಿ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಬಂದಿರತಕ್ಕಂತ ಪ್ರಾಫಿಟ್ ಮೇಲೆ 4 ಲ್ಯಾಕ್ಸ್ ಟ್ಯಾಕ್ಸ್ ಕಟ್ಟಿರೋದ್ರಿಂದ ಈ 6 ಲ್ಯಾಕ್ಸ್ ಮೇಲೆ ಪುನಃ ಪಾರ್ಟ್ನರ್ಸ್ ಟ್ಯಾಕ್ಸ್ ಅನ್ನ ಕಟ್ಟೋ ಅವಶ್ಯಕತೆ ಬರೋದಿಲ್ಲ. ಅದಕ್ಕೆ ಶೇರ್ ಆಫ್ ಪ್ರಾಫಿಟ್ಸ್ ಇನ್ ದ ಫರ್ಮ್ ಫಾರ್ ಪಾರ್ಟ್ನರ್ಸ್ ಈಸ್ ಎಕ್ಸೆಂಪ್ಟೆಡ್ ಅಂತ ಹೇಳಿದ್ವಿ. ಪಾರ್ಟ್ನರ್ಸ್ ರೆಮ್ಯುನರೇಷನ್ ಈಸ್ ಅಲೋಡ್ ಆಸ್ ಎ ಡಿಡಕ್ಷನ್.
ಈಗ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದೀವಿ, ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ರೆ ಎ ಬಿ ಸಿ ಪಾರ್ಟ್ನರ್ಸ್ ಇದ್ದಾರೆ ಅಂತ ಇಟ್ಕೋಣ. ಅದರಲ್ಲಿ ಪಾರ್ಟ್ನರ್ ಎ, ಪಾರ್ಟ್ನರ್ ಬಿ, ಪಾರ್ಟ್ನರ್ ಸಿ, ಮೂರು ಜನನು ಆಕ್ಟಿವ್ ಆಗಿ ವರ್ಕಿಂಗ್ ಪಾರ್ಟ್ನರ್ಸ್ ಆಗಿದ್ದಾರೆ ಅಂತ ಇಟ್ಕೋಣ. ಒಬ್ಬೊಬ್ಬ ಪಾರ್ಟ್ನರ್ ಒಂದೊಂದು ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾ ಇದ್ದಾರೆ. ಅವರು ಕೊಟ್ಟಿರ್ತಕ್ಕಂತ ಸರ್ವಿಸಸ್ ಗೆ ಪಾರ್ಟ್ನರ್ಶಿಪ್ ಫರ್ಮ್ ಏನಾದರೂ ರೆಮ್ಯುನರೇಷನ್ ಕೊಡ್ತಾ ಇದ್ರೆ, ಅಂದ್ರೆ ಸ್ಯಾಲರಿ, ಬೋನಸ್, ಕಮಿಷನ್ ಈ ತರದ ಏನಾದರೂ ಕೊಡ್ತಾ ಇದ್ರೆ, ನಾವು ಅದನ್ನ ಡಿಡಕ್ಷನ್ ಅಂದ್ರೆ ಪ್ರಾಫಿಟ್ಸ್ ಅಲ್ಲಿ ಮೈನಸ್ ಮಾಡಬಹುದು ಅಂತ ಹೇಳುತ್ತೆ. ಓಕೆನಾ? ಅಂದ್ರೆ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಈಸ್ ಡಿಡಕ್ಟೇಬಲ್, ಅಲೌಡ್ ಆಸ್ ಎ ಡಿಡಕ್ಷನ್ ಅಂತ ಹೇಳುತ್ತೆ. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಈಸ್ ಅಲೌಡ್ ಆಸ್ ಎ ಡಿಡಕ್ಷನ್ ಅಪ್ ಟು 12% ಪರ್ ಆನಮ್ ಅಂತ ಹೇಳಿದೆ. ಅಂದ್ರೆ ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂತಹ ಬಂಡವಾಳ ಕ್ಯಾಪಿಟಲ್ ಏನಿದೆ, ಆ ಬಂಡವಾಳದ ಮೇಲೆ 12% ಇಂಟ್ರೆಸ್ಟ್ ಅನ್ನ ನಾವು ಡಿಡಕ್ಷನ್ ಆಗಿ ಅಥವಾ ಎಕ್ಸ್ಪೆನ್ಸಸ್ ಅಂತ ಹೇಳಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತೋರಿಸ್ಕೊಳ್ಬಹುದು. ಎಷ್ಟರವರೆಗೂ ತೋರಿಸ್ಕೊಳ್ಬಹುದು ಅಂದ್ರೆ 12% ಪರ್ ಆನಮ್ ವರ್ಗೂ ತೋರಿಸ್ಕೊಳ್ಬಹುದು. ಇದು ಎರಡನೇ ಸ್ಕೀಮ್. ನೆಕ್ಸ್ಟ್, ದೇರ್ ಮಸ್ಟ್ ಬಿ ಎ ಪಾರ್ಟ್ನರ್ಶಿಪ್ ಡೀಡ್ ಇನ್ ರೈಟಿಂಗ್ ಡ್ಯೂಲಿ ಸೈನ್ಡ್ ಬೈ ದ ಪಾರ್ಟ್ನರ್ಸ್. ಅಂದ್ರೆ ಒಂದು ಪಾರ್ಟ್ನರ್ಶಿಪ್ ಡೀಡ್ ಇರಬೇಕು, ಮತ್ತೆ ಅದು ಎಲ್ಲಾ ಪಾರ್ಟ್ನರ್ಸ್ ಅದರಲ್ಲಿ ಒಪ್ಕೊಂಡು ಸೈನ್ ಅನ್ನು ಮಾಡಿರಬೇಕು. ಇಷ್ಟು ನಾವು ಸ್ಕೀಮ್ ಆಫ್ ಟ್ಯಾಕ್ಸೇಷನ್ ಆಫ್ ದ ಫರ್ಮ್ ಅಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಈಗ ನಾವು ಹೌ ಟು ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಥವಾ ಹೌ ಟು ಅಸೆಸ್ ದ ಪಾರ್ಟ್ನರ್ಶಿಪ್ ಫರ್ಮ್ ಅನ್ನೋದನ್ನ ನೋಡೋಣ. ಸೊ ಐ ಹೋಪ್ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಇದು ಬೇಸಿಕ್ ಇದು. ಓಕೆನಾ? ಈಗ ಅಸೆಸ್ಮೆಂಟ್ ಆಫ್ ಫರ್ಮ್ ಮಾಡಬೇಕಾದ್ರೆ ಜನರಲ್ ಆಗಿ ನೋಡಿ, ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಫಸ್ಟ್ ಏಪ್ರಿಲ್ 18 ಇಂದ, ನಮ್ ಪ್ರೀವಿಯಸ್ ಇಯರ್ ಬಗ್ಗೆ ಹೇಳ್ತೀನಿ, ಫಸ್ಟ್ ಏಪ್ರಿಲ್ 2018 ಇಂದ 31st March 2019 ವರೆಗೂ ಬಿಸ್ನೆಸ್ ಮಾಡಿದ್ರೆ ಸೊ ಪ್ರಾಫಿಟ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಹೆಂಗ್ ಕ್ಯಾಲ್ಕುಲೇಟ್ ಮಾಡುತ್ತೆ ಅಂದ್ರೆ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡುತ್ತೆ ಅಂತ ಅನ್ಕೋಣ. ಸೊ ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಮಗೆ ಏನು ನೆಟ್ ಪ್ರಾಫಿಟ್ ಬಂದಿರುತ್ತೆ, ಈ ನೆಟ್ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಅನ್ನ ಮಾಡ್ತೀವಿ. ಕರೆಕ್ಟಾ? ಸೇ, ಏನೇ ನೆಟ್ ಪ್ರಾಫಿಟ್ ಬಂದಿದ್ರು ಈ ನೆಟ್ ಪ್ರಾಫಿಟ್ ಮೇಲೆ ನಾವೇನ್ ಮಾಡ್ತೀವಿ, ಟ್ಯಾಕ್ಸ್ ಅನ್ನ ಮಾಡ್ತೀವಿ. ಸೊ ಈ ನೆಟ್ ಪ್ರಾಫಿಟ್ ಮೇಲೆ 30% ಟ್ಯಾಕ್ಸ್ ಕಟ್ಟರಪ್ಪ ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಹೇಳುತ್ತೆ. ಆದ್ರೆ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ನಲ್ಲಿ ನೋಡಿದೀವಿ, ಹೌದಾ? ಇನ್ಕಮ್ ಫ್ರಮ್ ಬಿಸ್ನೆಸ್ ನಲ್ಲಿ ಏನ್ ಮಾಡ್ತಾ ಇದ್ವಿ, ಅದೇ ತರನೇ ಇಲ್ಲಿ. ಇಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ ಏನ್ ಮಾಡುತ್ತೆ, ಕೆಲವು ಎಕ್ಸ್ಪೆನ್ಸಸ್ ನ, ನಿಮಗೆ ಗೊತ್ತು ಡೆಬಿಟ್ ಸೈಡ್ ಅಲ್ಲೆಲ್ಲ ಏನಿರುತ್ತೆ, ಎಕ್ಸ್ಪೆನ್ಸಸ್ ಇರುತ್ತೆ, ಕೆಲವು ಎಕ್ಸ್ಪೆನ್ಸಸ್ ಏನ್ ಮಾಡಿರುತ್ತೆ, ಡೆಬಿಟ್ ಮಾಡಿರುತ್ತೆ. ಆ ಡೆಬಿಟ್ ಮಾಡಿರೋ ಎಕ್ಸ್ಪೆನ್ಸಸ್, ಕೆಲವು ಎಕ್ಸ್ಪೆನ್ಸಸ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋದು, ಕೆಲವು ಎಕ್ಸ್ಪೆನ್ಸಸ್ ಬಿಸ್ನೆಸ್ ಗೆ ಸಂಬಂಧ ಪಡೆದೇ ಇರತಕ್ಕಂಥವು ಇರ್ತವೆ. ಅದನ್ನೇ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್, ಇನ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ನಲ್ಲಿ ಕಲ್ತಿದ್ವಿ. ಇಲ್ಲಿ ಯಾವ್ದಾವ್ದು ಇನ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಇರುತ್ತೆ ಅವನ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ಡೊನೇಷನ್ಸ್ ಅಂತ ಆಗಿರ್ಬೋದು, ಅಥವಾ ಡೊನೇಷನ್ಸ್ ಅಂಡ್ ಚಾರಿಟೀಸ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಆಗಿರ್ಬೋದು, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಆಗಿರ್ಬೋದು, ಅಥವಾ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ LIP ಆಫ್ ಪಾರ್ಟ್ನರ್ಸ್ ಆಗಿರ್ಬೋದು. ಸೇ ಈ ತರದ್ದು ಕೆಲವು ಎಕ್ಸ್ಪೆನ್ಸಸ್, ಸರ್ಟನ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಏನಂತ ಹೇಳ್ತೀವಿ, ಇನ್ಅಡ್ಮಿಸಿಬಲ್ ಇನ್ ನೇಚರ್ ಅಂತ ಹೇಳ್ತೀವಿ. ಸೊ ಅವನ್ನೆಲ್ಲ ನಾನು ಆಲ್ರೆಡಿ ಇನ್ಕಮ್ ಫ್ರಮ್ ಬಿಸ್ನೆಸ್ ವಿಡಿಯೋ ನಲ್ಲಿ ನೋಡಿದ್ರೆ ನಿಮ್ಗೆ ಯಾವ್ದ್ಯಾವ ಅಲ್ಲಿ ಇನ್ಅಡ್ಮಿಸಿಬಲ್ ಆಗಿದೆ, ಇಲ್ಲೂ ಕೂಡ ಸೇಮ್ ಇನ್ಅಡ್ಮಿಸಿಬಲ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಅದೇ ತರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳೋಣ, ಹಾಗೆ ಪಾರ್ಟ್ನರ್ಸ್ ರೆಮ್ಯುನರೇಷನ್, ಇವೆರಡು ತುಂಬಾ ಇಂಪಾರ್ಟೆಂಟ್. ಪಾರ್ಟ್ನರ್ಸ್ ರೆಮ್ಯುನರೇಷನ್, ಸೊ ಇಷ್ಟು ಇರುತ್ತೆ. ಹಾಗೆ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಇರುತ್ತೆ, ಕೆಲವು ಏನಾಗಿರುತ್ತೆ ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಇರುತ್ತೆ. ಅವು ಯಾವ್ಯಾವು ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಥವಾ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್, ಪ್ರಾಫಿಟ್ ಆನ್ ಸೇಲ್. ಸೊ ಈ ರೀತಿ ಇಲ್ಲಿ ಲಾಸ್ ಆನ್ ಸೇಲ್ ಅಂತ ಆಗಿರುತ್ತೆ. ಸೊ ಇವೆಲ್ಲ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್, ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಆಗಿರುತ್ತೆ. ಈಗ ನಾವು ಅಸೆಸ್ಮೆಂಟ್ ಆಫ್ ಫರ್ಮ್ ಮಾಡಬೇಕಾದ್ರೆ
ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಏನ್ ಹೇಳ್ತಾನೆ, ನೋಡಪ್ಪ ನೀನ್ ಮಾಡಿರ್ತಕ್ಕಂತ ನಿಮ್ ಪ್ರಾಫಿಟ್ ಏನಿದೆ ಅದು ರಾಂಗ್ ಇದೆ ಅಂತ ಹೇಳುತ್ತೆ. ಏನಕ್ಕೆ ರಾಂಗ್ ಇದೆ ಅಂತ ಹೇಳಿದ್ರೆ, ನೀನ್ ಕೊಟ್ಟಿರ್ತಕ್ಕಂತ ಕೆಲವು ಎಕ್ಸ್ಪೆನ್ಸಸ್ ಏನಿದೆ ಅದು ಸರಿ ಇಲ್ಲ ಅಂತ ಹೇಳ್ತಾರೆ, ಸರಿ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ. ಹಾಗೆ ಇನ್ನು ಕೆಲವು ಪಾಯಿಂಟ್ ಇದೆ, ಅದನ್ನ ಬರ್ತಾ ಬರ್ತಾ ಒಂದೊಂದೇ ಹೇಳ್ಕೋಣ. ಈಗ ಇದು ಸರಿ ಇಲ್ಲ ಅಂತ ಹೇಳಿದಾಗ ಅಸೆಸ್ಮೆಂಟ್ ಫಾರ್ಮ್ ಅಲ್ಲಿ ನಾವು ಮೇಜರ್ ಆಗಿ ಮೂರು ಸ್ಟೆಪ್ಸ್ ನ ಮಾಡ್ತೀವಿ. ಮೊದಲನೇ ಸ್ಟೆಪ್ ಬಂದು ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್ ಅಂತ ಮಾಡ್ತೀವಿ. ಬುಕ್ ಪ್ರಾಫಿಟ್ ಏನ್ ಮಾಡೋದು, ಬುಕ್ ಪ್ರಾಫಿಟ್ ಅಂದ್ರೆ ಏನು ಅಂತ ನೋಡೋಣ. ಈಗ ಅದಕ್ಕೆ ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್, ಈ ಬುಕ್ ಪ್ರಾಫಿಟ್ ಮಾಡಬೇಕಾದ್ರೆ ಫಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ನೆಟ್ ಪ್ರಾಫಿಟ್ ತಗೊಳ್ತೀವಿ. ಸೇ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಎಷ್ಟು ಬಂದಿದೆ ನೆಟ್ ಪ್ರಾಫಿಟ್, ಈ ನೆಟ್ ಪ್ರಾಫಿಟ್ ಎಷ್ಟು ಬಂದಿದೆ ಅಷ್ಟನ್ನ ನಾವು ಬುಕ್ ಪ್ರಾಫಿಟ್ ಅಂತ ಬರ್ಕೊಳ್ತೀವಿ. ಈ ಬುಕ್ ಪ್ರಾಫಿಟ್ಗೆ ಮೂರು ಐಟಮ್ಸ್ ನ ಆಡ್ ಮಾಡ್ತೀವಿ. ಅದರಲ್ಲಿ ಮೊದಲನೇ ಐಟಮ್ ಇನ್ಅಡ್ಮಿಸಿಬಲ್ ಐಟಮ್ಸ್, ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತಾನೆ ಕರಿತೀನಿ. ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಏನಿದೆ, ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಯಾವ್ದು ಬಿಸ್ನೆಸ್ ಗೆ ರಿಲೇಟೆಡ್ ಅಲ್ಲ, ಬಿಸ್ನೆಸ್ ಗೆ ಸಂಬಂಧಪಟ್ಟಿಲ್ಲ ಅಂತದ್ದು ಡೊನೇಷನ್ ಆಗಿರ್ಬೋದು, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಆಗಿರ್ಬೋದು, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಆಗಿರ್ಬೋದು, ಅಥವಾ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆಫ್ ಪಾರ್ಟ್ನರ್ಸ್ ಆಗಿರ್ಬೋದು, ಅಥವಾ ಲಾಸ್ ಆನ್ ಸೇಲ್ ಆಗಿರ್ಬೋದು, ಅಥವಾ ಯಾವ್ದಾದ್ರೂ ಎಕ್ಸ್ಪೆನ್ಸಸ್ 20,000 ಗಿಂತಲೂ ಮೇಲ್ಪಟ್ಟಿದ್ದು ಕ್ಯಾಶ್ ಅಲ್ಲಿ ಕೊಟ್ಟಿದ್ರೆ ಅದು ಕೂಡ ಇನ್ಅಡ್ಮಿಸಿಬಲ್ ಆಗುತ್ತೆ. ಹೌದಾ? ಸೊ ಅಂತ ಎಲ್ಲ ಎಕ್ಸ್ಪೆನ್ಸಸ್ ನ ಏನ್ ಮಾಡ್ತೀವಿ ನಾವು ಇಲ್ಲಿ ಆಡ್ ಮಾಡ್ತೀವಿ. ಯಾಕೆಂದ್ರೆ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಡೆಬಿಟ್ ಮಾಡಿದ್ದಾನೆ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಮೈನಸ್ ಮಾಡಿದಾನೆ ಅಂತ ಅರ್ಥ. ಆಕ್ಚುಯಲ್ ಆಗಿ ಈ ಎಕ್ಸ್ಪೆನ್ಸಸ್ ಮೈನಸ್ ಮಾಡಬಾರ್ದಾಗಿತ್ತು, ಅವನೇನ್ ಮಾಡಿದಾನೆ ಮೈನಸ್ ಮಾಡಿದಾನೆ. ಅವನು ಮೈನಸ್ ಮಾಡಿರೋದಕ್ಕೆ ನಾವು ಮತ್ತೆ ಏನ್ ಮಾಡ್ತಾ ಇದೀವಿ, ನೆಟ್ ಪ್ರಾಫಿಟ್ ಗೆ ಆಡ್ ಮಾಡ್ತಾ ಇದ್ವಿ. ಎರಡನೇದು ಅಲೋವಬಲ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಂತ ಹೇಳ್ತೀನಿ. ಏನಂತ ಹೇಳ್ತೀನಿ, ಪಾರ್ಟ್ನರ್ಸ್ ರೆಮ್ಯುನರೇಷನ್. ಸರ್ ಇಲ್ಲೇ ಸರ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ನಾವು ಅವಾಗಲೇ ಥಿಯರಿ ಕಲಿಬೇಕಾದ್ರೆ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಸ್ಯಾಲರಿ ಕಮಿಷನ್ ಬೋನಸ್ ಅವನ್ನೆಲ್ಲ ಡಿಡಕ್ಟ್ ಮಾಡಬಹುದು ಅಂತ ಹೇಳಿದ್ರೆ, ಆದ್ರೆ ಇಲ್ಲಿ ನೋಡಿದ್ರೆ ಪಾರ್ಟ್ನರ್ಸ್ ರೆಮ್ಯುನರೇಷನ್ ನೀವು ಮತ್ತೆ ಆಡ್ ಮಾಡ್ತಾ ಇದ್ರಲ್ವ ಅಂತ ಹೇಳಿದ್ರೆ ಅದಕ್ಕೆ ಕೆಲವು ಲಿಮಿಟ್ ಇದೆ. ಅದನ್ನೇ ಸ್ಟ್ಯಾಚುಟರಿ ಲಿಮಿಟ್ ಅಂಡರ್ ಸೆಕ್ಷನ್ 40B ಅಂತ ಹೇಳ್ತೀವಿ. ಅದನ್ನ ನಾನು ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಮೂರನೇ ಪಾಯಿಂಟ್ ಬರೋಣ. ಮೂರನೇ ಪಾಯಿಂಟ್ ಅಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ if in excess or in excess of 12% per annum. ಅಂದ್ರೆ ನಾನು ಆವಾಗ್ಲೇ ಹೇಳಿದ್ದೆ ಪಾರ್ಟ್ನರ್ಸ್ ಗೆ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಏನಾದ್ರೂ ಕೊಡ್ತಾ ಇದ್ರೆ 12% ವರ್ಗೂ ಕೊಟ್ರೆ ಅದನ್ನ ನಾವು ಅಲೌಡ್ ಆಸ್ ಎ ಡಿಡಕ್ಷನ್ ಅಂತ ಹೇಳಿ ಇಲ್ಲಿ ತಗೊಳ್ತೀವಿ. ಸಪೋಸ್ ಅವನು 12% ಗಿಂತಲೂ ಜಾಸ್ತಿ ಇಂಟ್ರೆಸ್ಟ್ ಏನಾದ್ರೂ ಕೊಟ್ಟಿದ್ರೆ ಆ 12% ಗಿಂತಲೂ ಜಾಸ್ತಿ ದಿ ಎಕ್ಸೆಸ್ ಆಫ್ 12% ಏನಿದೆ ಮತ್ತೆ ಅದನ್ನ ನಾವೇನ್ ಮಾಡಬೇಕು, ಇನ್ಅಡ್ಮಿಸಿಬಲ್ ಮಾಡಬೇಕಾಗುತ್ತೆ. ಅದನ್ನ ನೆಟ್ ಪ್ರಾಫಿಟ್ ಗೆ ಆಡ್ ಮಾಡ್ತೀವಿ. ಈ ಮೂರು ಐಟಮ್ಸ್ ನ ಆಡ್ ಮಾಡಿದ್ಮೇಲೆ ಬಂದಿರೋದ್ರಲ್ಲಿ ಕೆಲವು ಐಟಮ್ಸ್ ನ ಲೆಸ್ ಮಾಡ್ತೀವಿ. ಯಾವ್ದು ಲೆಸ್ ಮಾಡೋ ಅಂತ ಐಟಮ್ಸ್ ಅಂದ್ರೆ ಮೊದಲನೇದು ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ಅಲೌಡ್ ಅಂತ ಹೇಳಿ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಏನಾದ್ರು ಡೆಬಿಟ್ ಅಲ್ಲಿ ತಗೊಳ್ಳೋದು ನಮ್ಗೆ ಮರ್ತೋಗ್ಬಿಟ್ಟಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನ ತಗೊಳ್ಳೋದನ್ನ ಮರ್ತೋಗಿದ್ರೆ ಮಾತ್ರ ತಗೊಳ್ತೀವಿ. ಓಕೆನಾ? ಯಾವ್ದು ಮರ್ತಿಲ್ಲ ಅಂದ್ರೆ ಏನು ಬೇಡ. ಎರಡನೇದು ಇನ್ಅಡ್ಮಿಸಿಬಲ್ ಇನ್ಕಮ್ಸ್. ಸರ್ ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಅಂತ ಹೇಳಿದ್ರೆ ಬಿಸ್ನೆಸ್ ಗೆ ಸಂಬಂಧ ಪಡದೇ ಇರತಕ್ಕಂಥದ್ದು, ಅಂದ್ರೆ ಬೇರೆ ಹೆಡ್ಸ್ ಆಫ್ ಇನ್ಕಮ್ ಅಲ್ಲಿ ಹೌಸ್ ಪ್ರಾಪರ್ಟಿ ಇನ್ಕಮ್ ನ, ಕ್ಯಾಪಿಟಲ್ ಗೇನ್ ಇನ್ಕಮ್ಸ್ ನ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನ, ಸಿ ತರದ ಇನ್ಕಮ್ಸ್ ಏನಾದ್ರೂ ಬಿಸ್ನೆಸ್ ಗೆ ಬಿಟ್ಟು ಬಿಸ್ನೆಸ್ ನ ಬಿಟ್ಟು ಬೇರೆ ಯಾವುದೇ ಇನ್ಕಮ್ಸ್ ಅನ್ನ
ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಂಡಿದ್ದೆ ಆದಲ್ಲಿ ಅಂತ ಎಲ್ಲಾ ಇನ್ಕಮ್ಸ್ ಪ್ರಾಫಿಟ್ ಗೆ ಏನಾಗಿರುತ್ತೆ, ನೆಟ್ ಪ್ರಾಫಿಟ್ ಗೆ ಆಡ್ ಆಗಿರುತ್ತೆ. ಅಂತ ನೆಟ್ ಪ್ರಾಫಿಟ್ ಅಲ್ಲಿ ನಾವೀಗ ನಾವೇನ್ ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಸೊ ಇಷ್ಟು ಕಲ್ ಮೇಲೆ ಬರ್ತಕ್ಕಂಥದ್ದನ್ನ ನಾವು ಏನಂತ ಹೇಳ್ತೀವಿ, ಬುಕ್ ಪ್ರಾಫಿಟ್ ಅಂತ ಕರಿತೀವಿ. ಏನಂತ ಹೇಳ್ತೀವಿ, ಬುಕ್ ಪ್ರಾಫಿಟ್ ಅಂತ ಹೇಳ್ತೀವಿ. ಕ್ಲಿಯರಾ? ಈಗ ನಾನು ನಿಮಗೆ ಇದೇ ಪಾಯಿಂಟ್ ಅಲ್ಲೇ ಇನ್ನೂ ಒಂದು ತೋರಿಸ್ಕೊಡ್ತೀನಿ, ಬುಕ್ ಪ್ರಾಫಿಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ಗೊತ್ತಾಯ್ತು. ಸೊ ಈಗ ಈ ಬುಕ್ ಪ್ರಾಫಿಟ್ ಆದ್ಮೇಲಿಂದ ಇನ್ನೂ ಒಂದು ಪಾಯಿಂಟ್ ಇದೆ. ಏನದು ಅಂದ್ರೆ, ಯಾವ ರೀತಿ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಲ್ಲಿ ಎಷ್ಟು ಪ್ರಾಫಿಟ್ ಬಂದಿದೆ, ಎಷ್ಟು ಇನ್ಕಮ್ ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನ ನಾವು ಕಂಪ್ಯೂಟೇಷನ್ ಆಫ್ ಬಿಸ್ನೆಸ್ ಇನ್ಕಮ್ ಆಫ್ ಫರ್ಮ್ ಅಂತ ಹೇಳ್ತೀವಿ. ಬಿಸ್ನೆಸ್ ಇನ್ಕಮ್ ಆಫ್ ಫರ್ಮ್, ಒಂದು ಪಾರ್ಟ್ನರ್ಶಿಪ್ ಫರ್ಮ್ ನ ಬಿಸ್ನೆಸ್ ಇನ್ಕಮ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ನಾವೇನ್ ಮಾಡ್ತೀವಿ, ಬುಕ್ ಪ್ರಾಫಿಟ್ ನ ತಗೊಳ್ತೀವಿ. ಈ ಬುಕ್ ಪ್ರಾಫಿಟ್ ಇಲ್ಲಿ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದೀವಿ ಅಷ್ಟು ಬುಕ್ ಪ್ರಾಫಿಟ್ ನು ತಗೊಳ್ತೀವಿ. ಈ ಬುಕ್ ಪ್ರಾಫಿಟ್ ಅಲ್ಲಿ ನಾವು ಲೆಸ್ ಅಲೋವಬಲ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಂತ ಹೇಳ್ತೀವಿ. ಅಲೋವಬಲ್ ಪಾರ್ಟ್ನರ್ಸ್ ರೆಮ್ಯುನರೇಷನ್. ಸರ್ ಇದೇನ್ ಸರ್ ಮತ್ತೆ ರೆಮ್ಯುನರೇಷನ್ ಬಂದ್ರೆ ಅಂತ ಹೇಳಿ ನೋಡಿ, ಕನ್ಫ್ಯೂಸ್ ಆಗ್ಬೇಡಿ. ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಒರಿಜಿನಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪಾರ್ಟ್ನರ್ಸ್ ಗೆ ಎಷ್ಟೆಷ್ಟು ಸ್ಯಾಲರಿ ಕೊಟ್ಟಿದ್ರು, ಬೋನಸ್ ಕೊಟ್ಟಿದ್ರು, ಕಮಿಷನ್ ಕೊಟ್ಟಿದ್ರು, ಅಷ್ಟನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತಗೊಂಡಿದ್ದ. ಕರೆಕ್ಟಾ? ಈಗ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನ ನಾವು ಫೈಲ್ ಮಾಡ್ತಾ ಇದ್ವಿ ಒಂದು ಪಾರ್ಟ್ನರ್ಶಿಪ್ ಫರ್ಮ್. ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಏನ್ ಹೇಳಿದ್ರು ಅಂದ್ರೆ, ನೀವು ಕೊಟ್ಟಿರ್ತಕ್ಕಂತ ರೆಮ್ಯುನರೇಷನ್ ಏನಿದೆ ಅದು ಇನ್ಅಡ್ಮಿಸಿಬಲ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಅದಕ್ಕೆ ನಾವೇನ್ ಮಾಡಿದ್ವಿ, ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅನ್ನ ನಾವು ಆಡ್ ಮಾಡಿದ್ವಿ ಪ್ರಾಫಿಟ್ ಗೆ. ಆದ್ರೆ ರೂಲ್ಸ್ ಏನ್ ಹೇಳುತ್ತೆ, ಪಾರ್ಟ್ನರ್ಶಿಪ್ ಆಕ್ಟ್ ಅಲ್ಲಿ 1932 ನಲ್ಲಿ ರೂಲ್ಸ್ ಏನ್ ಹೇಳುತ್ತೆ, ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ, ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅನ್ನ ನೀವು ಪ್ರಾಫಿಟ್ಸ್ ಅಲ್ಲಿ ಮೈನಸ್ ಮಾಡಬಹುದು ಅಂತ ಹೇಳ್ತಾ ಇದೆ. ಕರೆಕ್ಟಾ? ಆದ್ರೆ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡಿದ್ವಿ, ಮೈನಸ್ ಮಾಡಿದ್ವಿ, ಪುನಃ ಇಲ್ಲೇ ಆಡ್ ಮಾಡ್ತಾ ಇದೀವಿ. ಕಾರಣ ಏನು ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1932 ಪ್ರಕಾರ ಸೆಕ್ಷನ್ 184 ಏನದು, ಸೆಕ್ಷನ್ 184 ಏನಿದು, ಸೆಕ್ಷನ್ 184 ಅಂದ್ರೆ, ಯಾವ ಪಾರ್ಟ್ನರ್ಶಿಪ್ ಫರ್ಮ್ ಮಾತ್ರ ಸೆಕ್ಷನ್ 184 ಪ್ರಕಾರ ಏನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ನ ಮಾಡ್ತಾ ಇರುತ್ತೆ ಅವ್ರಿಗೆ ಅಂತಹ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಕೆಲವು ಪ್ರಾವಿಷನ್ಸ್ ಇದೆ. ಏನದು ಪ್ರಾವಿಷನ್ಸ್ ಅಂತ ಹೇಳಿದ್ರೆ, ಅದು ಅಲೋವಬಲ್ ಪಾರ್ಟ್ನರ್ಶಿಪ್ ನಲ್ಲಿ ಬರುತ್ತೆ. ಅಂದ್ರೆ ಸ್ಟ್ಯಾಚುಟರಿ ಲಿಮಿಟ್ ಅಂತ ಹೇಳ್ತೀವಿ, ಒಂದು ಇಷ್ಟೇ ಕೊಡಬೇಕು ಅಂತ ಇರುತ್ತೆ. ಸೇ ನಿಮ್ಗೆ ಒಂದು ಒಂದೇ ಉದಾಹರಣೆ ಹೇಳ್ತೀನಿ, ಎಕ್ಸಾಂಪಲ್ ಹೇಳ್ತೀನಿ. ಸೇ ಎ ಬಿ ಸಿ ಪಾರ್ಟ್ನರ್ಸ್ ಇದ್ದಾರೆ ಅಂತ ಇಟ್ಕೋಣ. ಎ ಬಿ ಸಿ ಪಾರ್ಟ್ನರ್ಸ್ ಗೆ ಎಲ್ಲ ವರ್ಕಿಂಗ್ ಪಾರ್ಟ್ನರ್ಸ್ ಅಂತ ಇಟ್ಕೋಣ. ಸೇ ನಾವು 184 ನಲ್ಲಿ ಕಲಿಬೇಕಾದ್ರೆ ಪಾರ್ಟ್ನರ್ಸ್ ನ ರೆಮ್ಯುನರೇಷನ್ ಕೊಡಬೇಕು ಅಂದ್ರೆ ಅಂತ ಎಲ್ಲಾ ಪಾರ್ಟ್ನರ್ಸ್ ಎಂತ ಪಾರ್ಟ್ನರ್ಸ್ ಆಗಿರ್ಬೇಕು, ವರ್ಕಿಂಗ್ ಪಾರ್ಟ್ನರ್ಸ್ ಆಗಿರ್ಬೇಕು ಮೊದಲನೇದು. ಎರಡನೇ ಪಾಯಿಂಟ್, ಅವ್ರಿಗೆ ಎಷ್ಟು ರೆಮ್ಯುನರೇಷನ್ ಕೊಡ್ತೀವಿ ಅಂತ ಅದನ್ನ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಮೆನ್ಷನ್ ಮಾಡಿರ್ಬೇಕು. ಅಂದ್ರೆ ಎರಡು ಕಂಡೀಷನ್ಸ್ ಇದೆ, ವರ್ಕಿಂಗ್ ಪಾರ್ಟ್ನರ್ಸ್ ಆಗಿರ್ಬೇಕು, ಅವ್ರ ರೆಮ್ಯುನರೇಷನ್ ನ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಮೆನ್ಷನ್ ಮಾಡಿರ್ಬೇಕು. ಅದೇ ತರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೂಡ ಅಷ್ಟೇ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾವಾಗ ಕೊಡ್ಬೋದು, ಅದು ಪಾರ್ಟ್ನರ್ಶಿಪ್ ಡೀಡ್ ಇರಬೇಕು. ಹಾಗೆ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡ್ತೀವಿ ಅಂತ ಹೇಳಿರ್ಬೇಕು. ಸಪೋಸ್ ಪಾರ್ಟ್ನರ್ಶಿಪ್ ಡೀಡೇ ಇಲ್ಲ ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಆಡ್ ಮಾಡ್ತೀವಿ, ಮತ್ತೆ ನಾವು ಈ ಬುಕ್ ಪ್ರಾಫಿಟ್ ಅಲ್ಲಿ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅನ್ನ ಮೈನಸ್ ಮಾಡೋದಿಲ್ಲ. ಆಗ ಈ ಬುಕ್ ಪ್ರಾಫಿಟ್ ನೇ ನಾವೇನಂತ ಹೇಳ್ತೀವಿ, ಏನಂತ ಹೇಳ್ತೀವಿ, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇನ್ಕಮ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಈಗ ಇದು ಬೇಸಿಕ್ ರೂಲ್ಸ್. ಈಗ ಈ ಬೇಸಿಕ್ ರೂಲ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟ್ಯಾಚುಟರಿ ಲಿಮಿಟ್ ಏನು ಅಂತ ನೋಡೋಣ. ನೋಡಿ, ಅಲೋವಬಲ್ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಮಾಡಬೇಕಾದ್ರೆ ಫಸ್ಟ್ ಅವ್ರಿಗೆ ಆಕ್ಚುಯಲ್ ಆಗಿ ರೆಮ್ಯುನರೇಷನ್ ಎಷ್ಟು ಕೊಡ್ತಾ ಇದೀವಿ ಅಂತ ನೋಡಿ.
ಎಷ್ಟು ರೆಮ್ಯುನರೇಷನ್ ಆಕ್ಚುಯಲ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅಥವಾ ಇಲ್ಲಿ ಎಷ್ಟು ತಗೊಂಡಿದ್ದೀವಿ ಅದನ್ನ ನೋಡಬೇಕು. ಇದನ್ನ ನಾವು ಕಂಪೇರ್ ಮಾಡ್ತೀವಿ. ಏನು ಕಂಪೇರ್ ಮಾಡ್ತೀವಿ ಅಂದ್ರೆ ಸ್ಟ್ಯಾಚುಟರಿ ಲಿಮಿಟ್ ಅಂಡರ್ ಸೆಕ್ಷನ್ 40B ಅಂತ ಹೇಳ್ತೀವಿ. ಏನಿದು ಸೆಕ್ಷನ್ 40B ಅಂದ್ರೆ ಏನಿರುತ್ತೆ? ಸಪೋಸ್ ಈ ಬುಕ್ ಪ್ರಾಫಿಟ್ ಇದೆ ಅಲ್ವಾ, ಈಗ ತುಂಬಾ ಇಂಪಾರ್ಟೆಂಟ್. ಈಗ ಬುಕ್ ಪ್ರಾಫಿಟ್ ಏನಾದ್ರೂ ನೆಗೆಟಿವ್ ಬಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಬುಕ್ ಪ್ರಾಫಿಟ್ 2 ಲಕ್ಷ ರೂಪಾಯಿ ಲಾಸ್ ಬಂತು ಅಂತ ಇಟ್ಕೊಳ್ಳಿ. ಬುಕ್ ಪ್ರಾಫಿಟ್ ಬರದ ಹಾಗೆ ಬುಕ್ ಲಾಸ್ ಬಂತು ಅಂತ ಇಟ್ಕೊಳ್ಳಿ. ಇದು ಮೊದಲನೇ ಉದಾಹರಣೆ. ಇಫ್ ಬುಕ್ ಪ್ರಾಫಿಟ್ ಈಸ್ ನೆಗೆಟಿವ್, ಇಫ್ ಬುಕ್ ಪ್ರಾಫಿಟ್ ಈಸ್ ನೆಗೆಟಿವ್ ಬಂತು ಅಂತ ಇಟ್ಕೊಳ್ಳಿ, ಆಗ ನಾವು ಆಕ್ಚುಯಲ್ ಆಗಿ ಎಷ್ಟು ರೆಮ್ಯುನರೇಷನ್ ಕೊಡ್ತಾ ಇದ್ವಿ ಅದು, ಅಥವಾ ಮ್ಯಾಕ್ಸಿಮಮ್ ಲಿಮಿಟ್, ಮ್ಯಾಕ್ಸಿಮಮ್ ಲಿಮಿಟ್ 1,50,000 ರುಪೀಸ್. ಇವೆರಡರಲ್ಲಿ ಯಾವುದು ಜಾಸ್ತಿ ಬರುತ್ತೆ, ಇವೆರಡರಲ್ಲಿ ಯಾವುದು ಜಾಸ್ತಿ ಬರುತ್ತೆ, ನಾವು ಅದನ್ನ ಆಕ್ಚುಯಲ್ ಏನಂತ ಹೇಳ್ತೀವಿ, ಅಲೋವಬಲ್ ರೆಮ್ಯುನರೇಷನ್ ಅಂತ ಮೈನಸ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಇವೆರಡರಲ್ಲಿ ಯಾವುದು ಜಾಸ್ತಿ ಬರುತ್ತೆ ಅದನ್ನ ಬುಕ್ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡ್ತೀವಿ. ಇದು ಯಾವಾಗ? ಬುಕ್ ಪ್ರಾಫಿಟ್ ನೆಗೆಟಿವ್ ಇದ್ದಾಗ. ಕ್ಲಿಯರ್? ವೆರಿ ಗುಡ್. ಸಪೋಸ್ ಬುಕ್ ಪ್ರಾಫಿಟ್ ನೆಗೆಟಿವ್ ಇಲ್ಲ ಅಂತ ಅನ್ಕೋಣ. ಸೇ ಫಾರ್ ಎಕ್ಸಾಂಪಲ್ ಬುಕ್ ಪ್ರಾಫಿಟ್ 2 lakh rupees ಪ್ರಾಫಿಟ್ ಬಂದಿದೆ ಅಂತ ತಿಳ್ಕೋಣ. ಈಗ ಬುಕ್ ಪ್ರಾಫಿಟ್ 2 lakh rupees ಪ್ರಾಫಿಟ್ ಬಂದಿದ್ರೆ ಆಗ ನಾವೇನ್ ಮಾಡ್ತೀವಿ ಅಂದ್ರೆ, ಸೇಮ್ ಆಕ್ಚುಯಲ್ ರೆಮ್ಯುನರೇಷನ್ ಅಥವಾ 1,50,000 ಆರ್ 90% ಆಫ್ 2 lakh rupees, 90% ಆಫ್ 2 lakh rupees. ಈಗ 90% ಆಫ್ 2 lakhs ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 1,80,000 ಬರುತ್ತೆ. ಸೊ ಈಗ ಈ ಆಕ್ಚುಯಲ್ ರೆಮ್ಯುನರೇಷನ್ ಅಥವಾ 1,80,000 ಇವೆರಡರಲ್ಲಿ ಯಾವ್ದು ಕಡಿಮೆ ಬರುತ್ತೆ ಅದನ್ನ ಮಾತ್ರ. ಸಿ, ಯಾವ್ದು ಜಾಸ್ತಿ ಅನ್ನೋದು ನೆಗೆಟಿವ್ ಬಂದಾಗ ಮಾತ್ರನೇ, ಪ್ರಾಫಿಟ್ ಬಂದಾಗ ಮಾಮೂಲಿಯಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಈಗ ಸಪೋಸ್ ಬುಕ್ ಪ್ರಾಫಿಟ್ ಏನಾದ್ರು, ಬುಕ್ ಪ್ರಾಫಿಟ್ ಏನಾದ್ರು 3 lakhs ಗಿಂತಲೂ ಜಾಸ್ತಿ ಬಂತು ಅಂತ ಇಟ್ಕೋಣ, ಅಲ್ಲಿಗೆ 3,50,000 ಬಂದಿದೆ ಅಂತ ಇಟ್ಕೋಣ, ಆವಾಗ ಹೆಂಗ್ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಆಕ್ಚುಯಲ್ ರೆಮ್ಯುನರೇಷನ್ ಎಷ್ಟಿದೆ ಅಷ್ಟು ಹಾಕ್ಕೊಳ್ಳೋಣ. ಇದರಲ್ಲಿ ಫಸ್ಟ್ 3 lakhs ಮೇಲೆ 90% ಮಾಡ್ತೀವಿ. 90% ಆಫ್ 3 lakhs ಎಷ್ಟು? 2,70,000 rupees ಬರುತ್ತೆ. ನೆಕ್ಸ್ಟ್ ಬ್ಯಾಲೆನ್ಸ್ 60% ಆಫ್ ದ ಬ್ಯಾಲೆನ್ಸ್ ಅಂತ ಹೇಳುತ್ತೆ. ಅಂದ್ರೆ 3,50,000 ರಲ್ಲಿ ಮೊದಲನೇ 3 lakhs ಮೇಲೆ 90% ಮಾಡಿದ್ವಿ, ಇನ್ನು ಉಳಿದಿರೋ 50,000ಗೆ 60% ಅಂದ್ರೆ 60% ಎಷ್ಟಾಗುತ್ತೆ? 30,000 ಆಗುತ್ತೆ. ಅಲ್ಲಿಗೆ ಟೋಟಲ್ ರೆಮ್ಯುನರೇಷನ್ ಸ್ಟ್ಯಾಚುಟರಿ ಲಿಮಿಟ್ ಪ್ರಕಾರ ಎಷ್ಟಾಯ್ತು ಅಂದ್ರೆ 3 lakh rupees ಆಯ್ತು. ಈಗ ನಾನು ಇದನ್ನು ಕಂಪೇರ್ ಮಾಡ್ತೀನಿ. ಸಪೋಸ್ ಆಕ್ಚುಯಲ್ ರೆಮ್ಯುನರೇಷನ್ 2,50,000 ಇತ್ತು ಅಂತ ಇಟ್ಕೊಳ್ಳಿ, ಆಗ 2,50,000 ನಾವು ಬುಕ್ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡ್ತೀವಿ. ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋಯರ್ ಬರೋದನ್ನ ಬಿಸ್ನೆಸ್ ಇನ್ಕಮ್ ಆಫ್ ಫರ್ಮ್ ಅಂತ ಹೇಳ್ತೀವಿ. ಕ್ಲಿಯರ್ ಸರ್? ಸೊ ಇವೆರಡರಲ್ಲಿ ಯಾವುದು ಕಡಿಮೆ ಇದೆ ಅದನ್ನ ಸರ್ ಇಷ್ಟು ಕಲಿತ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ಸ್ ಮುಗಿದ ಹಾಗೆ ಆಗುತ್ತೆ. ಕ್ಲಿಯರ್? ಈಗ ಒಂದಷ್ಟು ಪ್ರಾಬ್ಲಮ್ಸ್ ಮಾಡೋಣ, ನೋಡೋಣ ಹೆಂಗ್ ಮಾಡೋದು.